हाय फ्रेंड्स एल्लरिगू नमस्कार वेलकम बैक टू माय चैनल ना निम्म प्रीतिया ईमा इवत्तिन ई वीडियो दल्ली नावु सेविंग्स सीरीज वीडियोस एन मार्ता इदे अदरल्ली वंदु इंपॉर्टेंट आगिरंत वीडियो ना तिळिस्ता इद्दीनि इदेनु अंत अंद्रे गोल्ड सेविंग्स बग्गे गोल्ड सेविंग्स बग्गे नानु ललिता ज्युवेलर्स होगिदे ललिता ज्युवेलर्स स्कीम याव रीति आगिदे मत्ते एनेल्ला बेनिफिट्स इदे एनेल्ल डिसअडवांटेज इदे अन्नोदर बग्गे इवत्तिन ई वीडियो दल्ली कंप्लीट आगि तिळिस्कोड्तीनि सो इल्ली नोड्ता इरबहुदु इदु ललिता ज्युवेलर्स न पॉम्प्लेट नान होगिद्दु ललिता ज्युवेलर्स मलेश्वरम औट्लेट गे होगिद्दे सो अल्ली एनेल्ला नानु तिळ्कोंडे अन्नोदर बग्गे नानु इवत्तिन ई वीडियो दल्ली तिळिस्कोड्तीनि सो दट नीवु यारादरु गोल्ड सेविंग स्टार्ट माडबेकु अंत इद्रे अवरिगे इदु बेनिफिट आगुत्ते अन्नो ओंदे ओंदु उद्देशदिंद सो यारेल्ला गोल्ड सेविंग्स न स्टार्ट माडबेकु अंत इर्तीरा अवरु ई वीडियो न खंडित कोनेवर्गू नोडि निमगे कंप्लीट इन्फार्मेशन सिगुत्ते फर्स्ट बंदु ललिता ज्युवेलर्स नियर बै ननगे इरोदु मलेश्वरम इदु एल्लेल्ला ब्रांच इदे अंद्रे ओंदु बंदु मलेश्वरम अल्लिदे बैंगलूर अल्ली इन्नोंदु बंदु जयनगर अल्लिदे इन्नोंदु बंदु मारतल्लियल्लिदे अदुबिट्टु मैंगलूर अल्ली ओंदिदे मैंगलूर अल्ली इरोदु पीवीएस सर्कल अंत हेळि नेक्स्ट बंदु मैसूर अल्लिदे मैसूर अल्ली इरोदु सब बस स्टॉप हत्र हेळि सो इदिष्टु ब्रांच ललिता ज्युवेलर्स इदे इदु ओन फर्स्ट पॉइंट नानु होगिद्दिदु मलेश्वरम अल्लिरंत ललिता ज्युवेलर्स गे इल्ली नानु स्कीम बगे एनेल्ला कंप्लीट आगि तिळ्कोंडे नानु याके अल्ली गोल्ड स्कीम न ओपन माड्लिल्ल अन्नोदर बगे निमगे कंप्लीट आगि तिळिस्तीनि मेन पॉइंट बंदु ललिता ज्युवेलर्स अल्ली इरंत स्कीम बंदु 11 तिंगळ स्कीम ಅದರಲ್ಲಿ ಏನು ಅಂತ ಅಂದ್ರೆ ಫಸ್ಟ್ ಮಂತ್ ನೀವು ನೋಡ್ತಿರಬಹುದು ಫಸ್ಟ್ ಮಂತ್ ಅವರೇ ಪೇ ಮಾಡ್ತಾರೆ ಇದು 11 ಮಂತ್ ಸ್ಕೀಮ್ ಆಗಿದೆ ಫಸ್ಟ್ ಮಂತ್ ಅವರೇ ಪೇ ಮಾಡ್ತಾರೆ ಇನ್ ಮಿಕ್ಕಿದ್ದು ನೀವು ಪೇ ಮಾಡಬೇಕಾಗಿ ಬರುತ್ತೆ ಇನ್ 10 ಮಂತ್ಸ್ ದು ಸೋ ಇಲ್ಲಿ ನೋಡ್ತಾ ಇರಬಹುದು ಜೊತೆಗೆ ನಿಮಗೆ ಅವರೇ 1 ಮಂತ್ ಪೇ ಮಾಡದಲ್ಲದೆ ವೇಸ್ಟೇಜ್ ಚಾರ್ಜಸ್ ಅಲ್ಲಿ 50% ಆಫರ್ ಕೂಡನೂ ಇರುತ್ತೆ ಸೋ ಯಾವುದೇ ಜುವೆಲರ್ಸ್ ತಗೋಬಹುದು ಇನ್ನೊಂದು ಪಾಯಿಂಟ್ ಏನು ಅಂತಂದ್ರೆ ಇದರಲ್ಲಿ ನೀವು ಎಷ್ಟು ಅಮೌಂಟ್ ಡೆಪಾಸಿಟ್ ಮಾಡ್ತೀರಾ ಇಲ್ಲಿ ಎಷ್ಟೆಲ್ಲ ಅಮೌಂಟ್ ಡೆಪಾಸಿಟ್ ಮಾಡಬಹುದು ಅಂದ್ರೆ 1000 ಮಾಡಬಹುದು ಇಲ್ಲ 1500 2000 2500 5000 ಮತ್ತೆ 10000 ಇಷ್ಟು ರೀತಿಯಾಗಿ ನೀವು ಪೇ ಮಾಡಬಹುದು ಅಂದ್ರೆ ಈಗ ಈ ಮಂತ್ ನೀವು 1000 ಪೇ ಮಾಡ್ತೀರಾ ಅಂದ್ರೆ ನೆಕ್ಸ್ಟ್ ಮಂತ್ ಕೂಡ 1000 ಏ ಪೇ ಮಾಡಬೇಕಾಗುತ್ತೆ ನೆಕ್ಸ್ಟ್ ಮಂತ್ 2000 ಪೇ ಮಾಡೋದು ಆ ರೀತಿಯಾಗಿ ಮಾಡ್ಲಿಕ್ಕೆ ಆಗಲ್ಲ ಆಮೇಲೆ ಇನ್ನೊಂದೇನು ಅಂದ್ರೆ ನೀವು ಇವತ್ತು ನೀವು 1000 ಪೇ ಮಾಡಿರ್ತೀರಾ ಅಂತ ಅನ್ಕೊಳ್ಳಿ 1000 ರೂಪೀಸ್ ಗೆ ಎಷ್ಟು ಗೋಲ್ಡ್ ಬರುತ್ತೆ 22 ಕ್ಯಾರೆಟ್ ಗೋಲ್ಡ್ ಅದು ನಿಮ್ಮ ಅಕೌಂಟ್ ಗೆ ಡೆಪಾಸಿಟ್ ಆಗುತ್ತೆ ಸೋ ಈ ರೀತಿಯಾಗಿ ಇದೆ ಇದು ಸ್ಕೀಮ್ ಬಂದು ನೀವು ಫೈನಲಿ ಲೈಕ್ ಇವಾಗ 1000 1000 ಪೇ ಮಾಡ್ತಾ ಇರ್ತೀರಾ 11 ಮಂತ್ಸ್ ಗೆ 1000 ಅಂತ ಅಂದ್ರೆ 11000 ಆಗಿರುತ್ತೆ ಅಲ್ವಾ 11000 ಗೆ ಎಷ್ಟು 22 ಕ್ಯಾರೆಟ್ ಗೋಲ್ಡ್ ಬರುತ್ತೆ ಅಷ್ಟು ನಿಮ್ಮ ಅಕೌಂಟ್ ಗೆ ಡೆಪಾಸಿಟ್ ಆಗಿರುತ್ತೆ ಅದರಲ್ಲಿ ನೀವು ಗೋಲ್ಡ್ ಕಾಯಿನ್ ಇರಬಹುದು ಗೋಲ್ಡ್ ಜುವೆಲರಿಸ್ ಇರಬಹುದು ಏನು ಬೇಕಾದರೂ ಪರ್ಚೇಸ್ ಮಾಡಬಹುದು ಅದರ ಮೇಲೆ ವೇಸ್ಟೇಜ್ ಚಾರ್ಜಸ್ ಗೆ 50% ಆಫರ್ ಇರುತ್ತೆ ಜೊತೆಗೆ ನಿಮಗೆ ಏನಾದರೂ ಅಷ್ಟು ಕಟ್ಟಿರೋ ಅಮೌಂಟ್ ಸಾಕಾಗಲ್ಲ ಅದರ ಮೇಲೆ ಎಕ್ಸ್ಟ್ರಾ ಅಮೌಂಟ್ ಹಾಕಿ ನೀವು ಪರ್ಚೇಸ್ ಮಾಡ್ತೀನಿ ಅಂತ ಅಂದ್ರೆ ನೀವು ಆವಾಗ ಏನ್ ಎಕ್ಸ್ಟ್ರಾ ಅಮೌಂಟ್ ಆಗಿ ಪರ್ಚೇಸ್ ಮಾಡ್ತೀರಾ ಅದರದು ವೇಸ್ಟೇಜ್ ಚಾರ್ಜಸ್ ಎಷ್ಟಿರುತ್ತೆ ಅಷ್ಟೇ ಇರುತ್ತೆ ಅದಕ್ಕೆ ಆಫರ್ ಇಲ್ಲ ಇದನ್ನ ನೆನಪಿಟ್ಕೋಬೇಕು ಅದಕ್ಕೆ ವೇಸ್ಟೇಜ್ ಚಾರ್ಜಸ್ ಅಲ್ಲಿ ಯಾವುದೇ ರೀತಿಯಾದ ಡಿಸ್ಕೌಂಟ್ಸ್ ಇರಲ್ಲ ಓಕೆನಾ ಸೊ ಇದನ್ನ ಕಂಪ್ಲೀಟ್ ಆಗಿ ನೆನಪಿಟ್ಕೋಬೇಕಾಗಿ ಬರುತ್ತೆ ಮತ್ತೆ ಇನ್ನೊಂದೇನು ಅಂತ ಅಂದ್ರೆ ಎವ್ರಿ ಮಂತ್ ಲಲಿತಾ ಜುವೆಲರ್ಸ್ ಗೆನೇ ಹೋಗಿ ಅಮೌಂಟ್ ನ ಪೇ ಮಾಡಬೇಕಾಗಿ ಬರುತ್ತೆ ಆನ್ಲೈನ್ ಅಲ್ಲಿ ಪೇ ಮಾಡೋದಂತ ಅಂದ್ರೆ ಎಕ್ಸ್ಟ್ರಾ ಅಮೌಂಟ್ ನಿಮಗೆ ಡಿಡಕ್ಟ್ ಆಗುತ್ತೆ ಆನ್ಲೈನ್ ಚಾರ್ಜಸ್ ಏನಿರುತ್ತೆ ಅದು ಸೊ ದಟ್ ನನಗೆ ನಮ್ಮ ಮನೆಯಿಂದ ಲಲಿತಾ ಜುವೆಲರ್ಸ್ ತುಂಬಾನೇ ದೂರ ಆಗುತ್ತೆ ಮಲ್ಲೇಶ್ವರಂ ಅಲ್ಲಿರಂತ ಲಲಿತಾ ಜುವೆಲರ್ಸ್ ಎವ್ರಿ ಮಂತ್ ನನಗೆ ಹೋಗ್ಲಿಕ್ಕೆ ಆಗಲ್ಲ ಅದೇ ರೀತಿಯಾಗಿ ಆನ್ಲೈನ್ ಅಲ್ಲಿ ಏನಾದರೂ ಪ್ರಾಬ್ಲಮ್ ಆಯ್ತು ಅಂತ ಅಂದಾಗ ಕೂಡ ನಾನು ವಾಪಸ್ ನಾನು ಲಲಿತಾ ಜುವೆಲರ್ಸ್ ಗೆ ಹೋಗಬೇಕಾಗಿ ಬರುತ್ತೆ ಇದು ಒಂದು ಪ್ರಾಬ್ಲಮ್ ಅಂತ ನನಗೆ ಅನ್ನಿಸ್ತು ಸೊ ಹಾಗಾಗಿ ನಾನು ಲಲಿತಾ ಜುವೆಲರ್ಸ್ ಅಲ್ಲಿ
ಗೋಲ್ಡ್ ಸೇವಿಂಗ್ಸ್ ನ ಓಪನ್ ಮಾಡ್ಲಿಕ್ಕೆ ಹೋಗ್ಲಿಲ್ಲ. ನೀವೇನಾದ್ರೂ ಅಲ್ಲೇ ನಿಯರ್ ಬೈ ಇದ್ದೀರಾ, ನಾನಿಲ್ಲಿ ತಿಳಿಸಿರಂತ ಬ್ರಾಂಚ್ ಗಳಲ್ಲಿ ನಿಯರ್ ಬೈ ಇದ್ದೀರಾ ಅಂತ ಅಂದ್ರೆ ಖಂಡಿತ ನೀವು ಲಲಿತಾ ಜುವೆಲರ್ಸ್ ಅಲ್ಲಿ ಗೋಲ್ಡ್ ಸೇವಿಂಗ್ ಸ್ಕೀಮ್ ನ ಸ್ಟಾರ್ಟ್ ಮಾಡಬಹುದು. ಇಲ್ಲಿ ತಿಳಿಸಿರಂತ ಎಲ್ಲಾ ಪಾಯಿಂಟ್ ನ ನೀವು ನೆನಪಿಟ್ಕೋಬೇಕಾಗಿ ಬರದೆ. ಇದೊಂದು 11 ಮಂತ್ ಸ್ಕೀಮ್ ಆಗಿರುತ್ತೆ. ಫಸ್ಟ್ ಮಂತ್ ಅವರೇ ಪೇ ಮಾಡ್ತಾರೆ. ನೀವು ಅಕೌಂಟ್ ಓಪನ್ ಮಾಡ್ಲಿಕ್ಕೆ ಆಧಾರ್ ಕಾರ್ಡ್ ಬೇಕಿರುತ್ತೆ, ಆಧಾರ್ ಕಾರ್ಡ್ ಅಥವಾ ಯಾವ್ದಾದ್ರು ಪ್ರೂಫ್ಗಳು, ವೋಟರ್ ಐಡಿ, ಈ ರೀತಿಯಾದ ಯಾವ್ದಾದ್ರು ಡಾಕ್ಯುಮೆಂಟ್ಸ್ ಬೇಕಿರುತ್ತೆ. ಸೊ ಅದಷ್ಟೇನೆ. ನೀವು ಎವ್ರಿ ಮಂತ್ ಹೋಗಿ ಪೇ ಮಾಡ್ಲಿಕ್ಕೆ ಆಗುತ್ತೆ ಅನ್ನೋರು ಖಂಡಿತ ಈ ರೀತಿಯಾದ ಒಂದು ಸೇವಿಂಗ್ ಸ್ಕೀಮ್ ನ ಓಪನ್ ಮಾಡ್ಕೋಬಹುದು. ಆದ್ರೆ ಏನ್ ಗೊತ್ತಾ, ಇದರಲ್ಲಿ ನಿಮಗೆ ಯಾವುದೇ ಅಮೌಂಟ್ ನ ವಾಪಸ್ ಕೊಡಲ್ಲ. ಕಟ್ಟಿರೋ ಅಮೌಂಟ್ ನ ನೀವು ಗೋಲ್ಡ್ ಪರ್ಚೇಸ್ ಮಾಡ್ಲೇಬೇಕಾಗಿ ಬರುತ್ತೆ. ಸೊ ಇದು ನಾನು ಲಲಿತಾ ಜುವೆಲರ್ಸ್ ಗೆ ಹೋದಾಗ ಕಂಪ್ಲೀಟ್ ಆಗಿ ತಿಳ್ಕೊಂಡು ಬಂದಿರಂತ ಇನ್ಫಾರ್ಮೇಶನ್. ನಾನು ಏನ್ ತಿಳ್ಕೊಂಡು ಬಂದಿದ್ದೀನಿ ಅದನ್ನ ನಾನು ನಿಮ್ ಮುಂದೆ ಶೇರ್ ಮಾಡ್ಕೊಂಡಿದ್ದೀನಿ. ಖಂಡಿತ ನಿಮಗೆ ಇದು ಯೂಸ್ಫುಲ್ ಆಗುತ್ತೆ ಅಂತ ಅನ್ಕೊಂಡಿದೀನಿ. ಯಾರೇ ಏನಾದ್ರೂ ಗೋಲ್ಡ್ ಸೇವಿಂಗ್ಸ್ ಓಪನ್ ಮಾಡ್ಬೇಕು ಅಂತ ಇರೋರಿಗೆ ಈ ವಿಡಿಯೋ ಒಂದು ಸ್ಮಾಲ್ ಇನ್ಫಾರ್ಮೇಶನ್ ಕೊಡುತ್ತೆ ಅನ್ಕೊಂಡಿದೀನಿ. ಖಂಡಿತ ವಿಡಿಯೋ ಇಷ್ಟ ಆಯ್ತು ಅಂತ ಅನ್ಸಿದ್ರೆ ವಿಡಿಯೋನ ಲೈಕ್ ಮಾಡೋದನ್ನ ಮರಿಬೇಡಿ. ಅದೇ ರೀತಿಯಾಗಿ ಹೆಚ್ಚೆಚ್ಚು ಜನರಿಗೆ ಶೇರ್ ಮಾಡಿ. ಇದರಿಂದ ಬಹಳಷ್ಟು ಜನಕ್ಕೆ ಇದ್ರ ಬಗ್ಗೆ ಇನ್ಫಾರ್ಮೇಶನ್ ಸಿಗುತ್ತೆ. ಮತ್ತೆ ನೆಕ್ಸ್ಟ್ ವಿಡಿಯೋದೊಂದಿಗೆ ಭೇಟಿಯಾಗೋಣ. ಅಲ್ಲಿವರೆಗೂ ಧನ್ಯವಾದಗಳು.